ಇವತ್ತು ಹೆಚ್ಚು ದಿನ ಇತ್ತು, ಎಲ್ಲರ ಮನ ಗೆದ್ದು ಇವತ್ತು ವಿನ್ನರ್ ಆಗಿ ನಮ್ಮ ಹುಡುಗ ಇದ್ದಾರೆ ಅಂದ್ರೆ ಅದು ಅದು ನಮಗೆ ತುಂಬಾನೇ ಹೆಮ್ಮೆ ಆಗ್ತದೆ. ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ, ನಮ್ಮ ಸಿನಿಮಾದಲ್ಲಿ ಏಕಾಂಜಿತ್ ಪಾತ್ರ ಮಾಡಿರುವಂತಹ ಕಾರ್ತಿಕ್ ಮಹೇಶ್ ಅವರನ್ನ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಸಣ್ಣ ಪ್ರೇಮಕತೆ ಸಿನಿಮಾದಲ್ಲಿ ನೀವಿದ್ದೀರಾ, ನಮ್ಗೆ ತುಂಬಾನೇ ಹೆಮ್ಮೆನಪ್ಪ. ನಮ್ಮ ಹುಡುಗ ಮನೆ ಒಳಗಡೆ ಇದ್ದು ಗೆದ್ದು ಬಂದಿದ್ದಾರೆ ಅಂತ. ಸೊ ನಿಮಗೋಸ್ಕರ ಕೂಡ ಎಷ್ಟೋ ಜನ ಮೊದಲ ಸಿನಿಮಾ ನೋಡ್ತಾರೆ, ಇವತ್ತು ಎಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಬ್ಯಾನರ್ನ ಸಿನಿಮಾ ಇವಾಗ ನಿಮಗೆ ಹೆಂಗೆ ಅಂದ್ರೆ ಸ್ಟಾರ್ಟ್ ಟೈಮ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಆದ ತಕ್ಷಣ ನಿಮ್ಮ ಸಿನಿಮಾಗಳು ಕೂಡ ರಿಲೀಸ್ ಆಗ್ತದೆ, ಎಷ್ಟು ಹೆಮ್ಮೆ ಅನ್ಸುತ್ತೆ. ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನೆನೆಸ್ಕೊಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೇನೆ. ರಾಘಣ್ಣ ನಮಸ್ತೆ, ಮೇಡಮ್ ಲಕ್ಷ್ಮಣ ನಮಸ್ತೆ, ವಿನಯ್ ಬಾಬು ಹಾಯ್, ಮುರಳಿ ಹಾಯ್. ಸೊ ತುಂಬ ಖುಷಿಯಾಗಿರುತ್ತೆ ಒಂದು ಸರಳ ಪ್ರೇಮಕತೆಯಲ್ಲಿ ಸ್ಟಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ ಮಾಡಿದ್ದಕ್ಕೆ ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲಿಂದ. ಆ್ಯಂಡ್ ದೊಡ್ಡ ಮನೆ ಕೂಡಿ ಆಗಿರ್ತಕ್ಕಂಥ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಜಣ್ಣ ಆ್ಯಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಆ್ಯಂಡ್ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವರನ್ನ ನಾವು ಯಾವ ರೀತಿ ನೋಡ್ಬೋದು. ನಾನು ಯೂಶ್ವಲಿ I prefer to act in different roles. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನಿಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳೋಕ್ಕೋಗಲ್ಲ. ಆ ಒಂದು ಬೇರೆ ಕಥೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲ ನನ್ನ ಪಾತ್ರದ ಬಗ್ಗೆ ತುಂಬ ಹೇಳಿದ್ರೆ. ಸೊ ಸುನಿಲ್ ಸರ್ ಎಲ್ಲಿ ಎಲ್ಲಿದೆ ಸುನಿಲ್ ಸರ್ ಹೇಳ್ಬೋದಾ? ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ, ನೀವು ನಿಜ ಹೇಳ್ಬೇಕು. ಯಾರಿಗೆ ನಿಜ ಹೇಳ್ಬೇಕು ನಮಗೆ? ಓಕೆ, ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ, ಅದು ಸರಳನ ವಿರಳನ ಜಾಸ್ತಿ? ಸರಳ ಪ್ರೇಮ ಕತೆ ಸರ್. ಸುನಿಲ್ ಸರ್ ಹುಡುಗಿ ಹೆಸರು ಸರಳ? ಇಲ್ಲ ಇಲ್ಲ, ಅವೆಲ್ಲ ಏನಿಲ್ಲ ಬೇಡ, ಬಿಟ್ಬಿಡಿ. ಎನಿವೇ, ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ, ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆ ಹಾಗೆ ಗೆಲ್ಬೇಕು ಅಂತ. ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ, ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರಂಗರಾಜ ಸರ್ ವೇದಿಕೆ ಮೇಲೆ ಬರಬೇಕು. ಕಾರ್ತಿಕ್ ಅವರಿಗೆ ಒಂದು ಗಿಡವನ್ನು ಕೊಟ್ಟು ಥ್ಯಾಂಕ್ ಯು ಹೇಳೋದಕ್ಕೆ. ಸಾತ್ವಿಕ ಪ್ಲಾಂಟೇಶನ್ಸ್ ಅವರ ಪರವಾಗಿ ಹೂ ಕೊಡೋ ಬದಲು ಈ ಒಂದು ಗ್ರೇಟ್ ಇನಿಷಿಯೇಟಿವ್ಗೆ ಬರಬೇಕು ಜೋರಾದ ಚಪ್ಪಾಳೆ. ಗಿಡ ನೆಟ್ಟು ಪರಿಸರವನ್ನ ಕಾಪಾಡೋ ಒಂದು ಥೀಮ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ನ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್.